ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇನ್ನೊಂದು ಹೊಸ ವಿಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಹೊಸ ವಿಡಿಯೋ ಜೊತೆ. ಸೊ ಗೊತ್ತಿರಬೇಕು ಅನ್ಕೋತೀನಿ, ನಾನು ಮೋಟರ್ ಸೈಕಲ್ ಮಂಡೇ ಅಂತ ಸ್ಟಾರ್ಟ್ ಮಾಡಿದ್ದೆ. ಸೊ ಎವ್ರಿ ಮಂಡೇ ಒಂದೊಂದು ಮೋಟರ್ ಸೈಕಲ್ನ ರಿವ್ಯೂ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಫಸ್ಟ್ ವಿಡಿಯೋ ಬಂದುಬಿಟ್ಟು ನಂದು ಹೋಂಡಾ SP125 ಅಂತ. ಇದು ನಮ್ಮ ಗ್ಯಾಂಗಲ್ಲಿ ಒಬ್ಬ ಫ್ರೆಂಡ್ ತೊಗೊಂಡ, ಸದ್ಯಕ್ಕೆ ಅದನ್ನು ರಿವ್ಯೂ ಮಾಡೋಣ ಅಂತ ಇಸ್ಕೊಬಂದಿದ್ದೀನಿ. ಏನಿಲ್ಲಪ್ಪ, ನಾರ್ಮಲಾಗಿ ನಿಮಗೆ ಗಾಡಿ ನೋಡ್ತಿರ್ಬೇಕಾದ್ರೆ ಅನಿಸುತ್ತೆ ಈ ಗಾಡಿಗಳೆಲ್ಲ ಬಂದು ಸೆಟ್ ಆಗೋದು. ಒಬ್ಬ ಜೆಂಟಲ್ಮ್ಯಾನು ಈಗ ಒಂದು 20-25 ಮುಗಿಸ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಆವಾಗ ಒಂದು ಫ್ಯೂಲ್ ಎಫಿಷಿಯೆಂಟ್ ಗಾಡಿ ಬೇಕಾಗಿರುತ್ತೆ ನಮಗೆ. ಅದಕ್ಕೆ ಈ ಥರ ಗಾಡಿಗಳನ್ನ ತೊಗೋತೀವಿ. ಮನೆ ಹತ್ರ ಮತ್ತು ಸಿಟೀಲಿ ಓಡಾಡೋಕ್ಕೆ ಒಳ್ಳೆ ಮೈಲೇಜ್ ಬರಬೇಕು ಅನ್ನೋ ಗಾಡಿಗಳು ಬೇಕು. ಅಪ್ಪಂದಿರು ಇಲ್ಲ ಚಿಕ್ಕಪ್ಪಂದಿರು ಯಾರಾದರೂ ಇರ್ತಾರೆ ಗೊತ್ತಾ, ಅವ್ರುಗಳು ಓಡಿಸೋದಕ್ಕೆ ಸೆಟ್ ಆಗೋ ಥರ ಒಂದು ಗಾಡಿ ಬೇಕು ಅಂತ ಫಿಕ್ಸ್ ಆಗಿರ್ತೀವಿ. ಸೊ ಅಂಥ ಟೈಮಲ್ಲಿ ತೊಗೊಳ್ಳೋ ಗಾಡಿಗಳು ಅಂದರೆ ಇವೇ. ಇಲ್ಲಪ್ಪ ಈ ಗಾಡಿ ತೊಗೊಂಡು ನೀವು ಟೂರಿಂಗ್ ಮಾಡಬೇಕು ಅಂದರೆ ಈಸಿಯಾಗಿ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಟೂರಿಂಗ್ಗೆ ನೀವು ಯಾವ ಗಾಡಿ ತೊಗೋತೀರ ಅಂತಲ್ಲ, ಬೇಕಾದರೆ ಯಾವ ಸ್ಪ್ಲೆಂಡರಲ್ಲೇ ನೀವು ಆರಾಮಾಗಿ ಟೂರಿಂಗ್ನ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಏನು ಅನಿಸೋದಿಲ್ಲ. ಸೊ ಅದಕ್ಕೆ ನೀವು ಯಾವ ಗಾಡಿ ಬೇಕಾದರೂ ಆರಾಮಾಗಿ ತೊಗೋಬೋದು. ಈಗ ನಮ್ಮ ಕಣ್ಮುಂದೆ ಇದೆ ಹೋಂಡಾ SP125 BS6 ಮಾಡಲ್ಲು, 4 ದಿನ ಆಗಿದೆ ಡೆಲಿವರಿ ತೊಗೊಂಡು. ಸೊ ನೀವು BS6ನ ನೋಡಿದ್ರೆ ಮತ್ತು BS4ನ ನೋಡಿದ್ರೆ ಈ ಗಾಡಿ ಲುಕ್ ಬಂದುಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಫುಲ್ ಕ್ರೇಜಿ ಆಗಿದೆ. ಈ ಲುಕ್ ಬಂದು ಸ್ವಲ್ಪ ಹ್ಯೂಜ್ ಆಗಿದೆ, ಒಂದು ಸ್ವಲ್ಪ ಬಾಡಿ ಟ್ಯಾಂಕ್ ಬಂದು ಸ್ವಲ್ಪ ಫುಲ್ ಹಗ್ಲ ಇದೆ. ಅದಾದಮೇಲೆ ಲುಕ್ಕು ಬಂದು ಒಂದು ಸ್ವಲ್ಪ ಸ್ಪೋರ್ಟಿವಾಗಿದೆ. BS4 ಬಂದು ಅಷ್ಟೊಂದೆಲ್ಲ ಏನು ಕಡಕ ಕಾಣಿಸ್ತಿಲ್ಲ. ಈ ಸ್ವಲ್ಪ ಲುಕ್ಕಲ್ಲೂ ಚೆನ್ನಾಗಿದೆ, ಕಲರು ಫುಲ್ಲು ಪಳಪಳ ಅಂತ ಇದೆ, ಶಾಕ್ ಅಬ್ಸರ್ವ್ ಎಲ್ಲ ಫುಲ್ಲು ರೆಡ್ ರೆಡ್ ಎಲ್ಲ ಕೊಟ್ಬಿಟ್ಟು ಒಂಥರ ಚೆನ್ನಾಗಿದೆ ನೋಡೋದಕ್ಕೆ ಗುರು. ಅದು ಬಿಟ್ಟು BS4ಗೂ BS6ಗೂ ಏನಪ್ಪ ಚೇಂಜಸ್ಸು ಅಂದರೆ ಬನ್ನಿರಿ ತೋರಿಸ್ತೀನಿ. ಇಲ್ಲಿ ಇಲ್ಲಿ ನೋಡಿರಿ, ನಿಮಗೆ ಸ್ಪೀಡೋಮೀಟ್ರ್ ಕಾಣಿಸ್ತದೆ ಗೊತ್ತಾ, ಇದು ಬಂದ್ಬಿಟ್ಟು ಡಿಜಿಟಲು, ಫುಲ್ ಡಿಜಿಟಲ್ ಆಗಿರುತ್ತೆ ಸ್ಪೀಡೋಮೀಟ್ರು, ಗೊತ್ತಾಯ್ತಾ. ಅದು ಬಿಟ್ಟರೆ ಇದು ನಿಮಗೆ BS4ಅಲ್ಲಿ ಬಂದುಬಿಟ್ಟು ಓಲ್ಡ್ ಸ್ಕೂಲು, ಅವನಜ್ಜಿ ಅನಲಾಗ್ ಕೊಟ್ಬಿಟ್ಟಿರ್ತಾರೆ ಮಗೊಂದು, ಅದು ಕರೆಕ್ಟಾಗಿ ಬರುತ್ತೆ. ಇದರಲ್ಲಿ ಒಂದೊಂದ್ಸಲಿ ಸ್ಪೀಡ್ ಜಾಸ್ತಿ ತೋರಿಸ್ತಾ ಇರುತ್ತೆ, ಬಟ್ ಅದರಲ್ಲಿ ಕರೆಕ್ಟಾಗಿ ಬರುತ್ತೆ. ಬಟ್ ಅದರಲ್ಲಿ ಅಷ್ಟೊಂದೆಲ್ಲ ಚೆನ್ನಾಗೇನಿರಲ್ಲ. ಇದು ಒಂಥರ ಕ್ರೇಜಿ ಆಗಿದೆ, ಯಾಕಂದರೆ ನೋಡಿ ನಿಮ್ಗೆ ಫ್ಯೂಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಯಾವ ಗೇರಲ್ಲಿದೆ ಅಂತ ಗೊತ್ತಾಗುತ್ತೆ, ಟ್ರಿಪ್ಪು ಸೆಟ್ ಮಾಡ್ಕೋಬೋದು, ಇಲ್ಲಿ ನ್ಯೂಟ್ರಲಲ್ಲಿದೆಯಾ ಯಾವುದ್ರಲ್ಲಿದೆ ಅಂತ ಗೊತ್ತಾಗುತ್ತೆ. ಇಕೋ ಅಂತಿದೆ, ಅಂದರೆ ಇಕೋ ಅಂದರೆ ನಿಮ್ಮ ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಗ್ರೀನ್ ಕಲರ್ ಲೈಟ್ ಬರುತ್ತೆ, ಸೊ ನೀವು ಒಂದು ಫ್ಯೂಲ್ ಎಫಿಷಿಯೆಂಟಾಗಿ ಓಡಿಸ್ತಿದ್ದೀವಿ ಅಂತ. ಇಲ್ಲಿ ರೆಡ್ ಕಲರ್ ಏನಾದರೂ ಬಂತು ಅಂದರೆ ನಿಮ್ಮ ಗಾಡಿ ಒಂದು ಸ್ವಲ್ಪ ಮೈಲೇಜ್ ಕಮ್ಮಿ ಕೊಡ್ತಾ ಇದೆ ಸದ್ಯಕ್ಕೆ, ಒಂದು ಸ್ವಲ್ಪ ನಿಧಾನಕ್ಕೆ ಓಡಿಸು, ಹುಷಾರಾಗಿ ಓಡಿಸು ಅಂತ ಗಾಡಿ ಹೇಳ್ತೆ ಆ ಥರ. ಅದಾದಮೇಲೆ ಸರ್ವಿಸ್ ಇಂಡಿಕೇಟರ್ ಇದೆ, ಆಮೇಲೆ ಗಾಡಿ ಏನು ಕತೆ ಅದೆಲ್ಲ ನಿಮಗೆ ಈ ಮೀಟ್ರಲ್ಲೇ ಗೊತ್ತಾಗುತ್ತೆ, ಫುಲ್ ಕ್ರೇಜಿಯಾಗಿ ಮಾಡಿದ್ದಾರೆ. ಅದು ಬಿಟ್ಟರೆ ನಿಮಗೆ ಡೈರೆಕ್ಟು ನೋಡಿ, ಇದು ಆ್ಯಕ್ಟಿವಾ ನೋಡಿದ್ದೀರ ಅಂದ್ಕೊಂಡು ಹೋಂಡಾ ಅದು, ಒಂದು ಸ್ವಿಚ್ಗೇ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಓಯ್ ನೋಡಿ, ಗಾಡಿ ಸ್ಟಾರ್ಟ್ ಆಗಿದೆ, ಗಾಡಿ ಸ್ಟಾರ್ಟ್ ಆಗಿದೆ. ನಿಮಗೆ ಸೌಂಡು ಅಷ್ಟು ಕೇಳಿಸೋದಿಲ್ಲ ಬೇಕಾ, ನೋಡಿ ಫುಲ್ಲು ಸ್ಮೂತ್ ಇದೆ. ಹೋಂಡಾ ಅವರು ಬಂದು ಇಂಜಿನೇ ಒಂಥರ ಸ್ಮೂತ್ ವರ್ಕ್ ಹೋಗೋದು. ನಿಮಗೆ ಹೋಂಡಾ ಇಂಜಿನ್ ಯಾವತ್ತಾದ್ರು ತೊಗೊಂಡ್ರೆ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೋತೀನಿ, ಇಲ್ಲ ಹೋಂಡಾ ಓಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಗಾಡಿ ಬಂದು ಫುಲ್ ಸ್ಮೂತ್, ಅವು ಇಂಜಿನ್ ವರ್ಕೇ ಒಂಥರ ಮಸ್ತು ಸ್ಮೂತಾಗಿ ಮಾಡಿರ್ತಾರೆ, ಸಾಗದಾಗಿರುತ್ತೆ. ನೀವು ಆರಾಮಾಗಿ ಹೋಂಡಾನ ಯಾವ ಗಾಡಿ ಬೇಕಾ ತೊಗೋಬೋದು. ನಾನು CB350 ಓಡಿಸಿದ್ದೆ, ಕ್ರೇಜಿಯಾಗಿದೆ ಮಾತ್ರ ಹೋಂಡಾ ಅದು 350 ಮಸ್ತಾಗಿದೆ ಗಾಡಿ. ಸೊ ಹೋಂಡಾದ ಯಾವ ಗಾಡಿ ಬೇಕೋ ತೊಗೋಬೋದು. ಅದು ಬಿಟ್ಟರೆ ನಿಮಗೆ BS4 ಮತ್ತು BS6ಅಲ್ಲಿ ಇನ್ನೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, BS4ಅಲ್ಲಿ ಬಂದುಬಿಟ್ಟು ಹ್ಯಾಲೋಜನ್ ಕೊಟ್ಟಿದ್ದು, ಇದರಲ್ಲಿ ಬಂದು ಫುಲ್ LED ಲೈಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಕ್ರೇಜಿ ಅಲ್ವಾ, ಒಂಥರ ಮಸ್ತು LED ಲೈಟ್ಸ್ ಎಲ್ಲ. ಅದಾದಮೇಲೆ BS4ಅಲ್ಲಿ ಬಂದು ಒಂದು ಸ್ವಲ್ಪ ಪವರ್ ಕಮ್ಮಿ ಇತ್ತು, ಟಾರ್ಕ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಇದರಲ್ಲಿ ಬಂದು ಫುಲ್ BS6ಅಲ್ಲಿ ಟಾರ್ಕ್ ಎಲ್ಲ ಜಾಸ್ತಿ ಆಗಿದೆ, ಇನ್ನೂ ಸ್ವಲ್ಪ ಪವರ್ ಕೊಟ್ಟಿದ್ದಾರೆ BS6ಅಲ್ಲಿ. ಇನ್ನೊಂದು BS6ಗೂ BS4ಗೂ ಇರೋ ಡಿಫ್ರೆನ್ಸ್ ಏನಪ್ಪ ಅಂದರೆ, ಅದು ಬಂದು ಕಾರ್ಬೋರೇಟ್ರು BS4ಉ, ಇದು ಬಂದು ಫ್ಯೂಲ್ ಇಂಜೆಕ್ಷನ್ನು. ಕಾರ್ಬೋರೇಟ್ರು ಫ್ಯೂಲ್ ಇಂಜೆಕ್ಷನ್ಗೂ ಏನಪ್ಪ ಡಿಫ್ರೆನ್ಸು, ಅಷ್ಟೆಲ್ಲ ಡೀಪಾಗೆಲ್ಲ ನಾನು ನಿಮ್ಗೆ ಹೇಳಲ್ಲ, ತುಂಬ ತಲೆ ಕೆಡಿಸ್ಕೊಬಿಡ್ತೀರಾ ಗೊತ್ತಾಯ್ತಾ. ನಿಮಗೆ ಗೊತ್ತಿರುತ್ತೆ ಕಾರ್ಬೋರೇಟ್ರಿಗೂ ಫ್ಯೂಲ್ ಇಂಜೆಕ್ಷನ್ಗೂ ಏನೇನು ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಕಾರ್ಬೋರೇಟ್ರಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ಫ್ಯೂಲ್ ಕಮ್ಮಿ ಬರುತ್ತೆ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಮೇಯ್ನಾಗಿ ನಿಮ್ಗೆ ಅರ್ಥಾಗೋ ಥರ ಹೇಳ್ತೀನಿ. ಕಾರ್ಬೋರೇಟ್ರಲ್ಲಿ ಒಂದು ಸ್ವಲ್ಪ ಇದು ಮೈಲೇಜ್ ಕಮ್ಮಿ ಕೊಡುತ್ತೆ, ಬಟ್ ಫ್ಯೂಲ್ ಇಂಜೆಕ್ಷನಲ್ಲಿ ಮೈಲೇಜ್ ಜಪ ಜಾಸ್ತಿ ಕೊಡುತ್ತೆ. ಸೊ ಇದು ಕಂಪ್ನಿಯವ್ರು ಹೇಳಿರೋ ಪ್ರಕಾರ 16% ಜಾಸ್ತಿ ಮೈಲೇಜ್ನ ಕೊಡುತ್ತೆ ನಿಮಗೆ. ನಾರ್ಮಲಾಗಿ ಎಷ್ಟು ಕೊಡ್ತಿತ್ತು ಅದಕ್ಕಿಂತ 16% ಜಾಸ್ತಿ ಕೊಡುತ್ತೆ. ಇನ್ನೂ ಸ್ವಲ್ಪ ಪವರ್ ಜಾಸ್ತಿ ಇದೆ, ಇನ್ನೂ ಸ್ವಲ್ಪ ಕಡಕ್ಕಾಗಿದೆ ಅಂತ ಕಂಪ್ನಿಯವರು ಹೇಳ್ತಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಅನ್ಕೋತೀನಿ ಫುಲ್ಲು ಲುಕ್ಕೆಲ್ಲ. ಸೊ 10 ದಿನದಿಂದ ತೋರಿಸ್ತೀನಿ ನೋಡಿ, ಹೋಂಡಾ ಲೋಗೋ ಇಂಜಿನ್ನು. ಸೊ ಎಲ್ಲ ನೋಡ್ತಾ ಇದ್ದೀರಾ. ನಾರ್ಮಲಾಗಿ ನಿಮಗೆ ಇದು ಬಂದುಬಿಟ್ಟು ಡ್ರಮ್ ಬ್ರೇಕ್ ಅಂದ್ಕೋತೀನಿ. ಹಾಂ ಹೌದು, ಇದು ಡ್ರಮ್ ಬ್ರೇಕು. ನಿಮಗೆ ಡಿಸ್ಕಲ್ಲು ಸಿಗುತ್ತೆ, ಅಲಾಯ್ ವೀಲ್ ಇದೆ, ಸ್ಪೋಕ್ ವೀಲ್ ಮೇಜರಾಗಿ ಸಿಗೋದಿಲ್ಲ.
ಟೈರ್ ಅವರು ಬಂದು ಎಮ್ ಆರ್ ಎಫ್ ಕೊಟ್ಟಿದ್ದಾರೆ, ಒಳ್ಳೆ ಟೈರ್ಸೇ, ಪರವಾಗಿಲ್ಲ, ನಾಟ್ ಬ್ಯಾಡ್. ಫ್ರಂಟಲ್ಲಿ ಬಂದು ಡಿಸ್ಕ್ ಇರುತ್ತೆ, ಹಿಂದೆಗಡೆ ಡ್ರಮ್ ಬ್ರೇಕ್ಸ್ ಇರುತ್ತೆ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಹಿಂದೆನು ಡಿಸ್ಕ್ ತೊಗೋಬೋದಾಗಿತ್ತು, ಹುಡುಗ ತೊಗೊಂಡಿಲ್ಲ. ನಿಮಗೆ ಆ ಥರ ವೇರಿಯಂಟಲ್ಲೂ ಸಿಗುತ್ತೆ. ಗಾಡಿ ಎಕ್ಸ್ಶೋರೂಮ್ ಬಂದುಬಿಟ್ಟು ಈಗ 95 ಅಷ್ಟೋ ಇದೆ, 95 85 ಇದೆ, ಗೊತ್ತಿಲ್ಲ. ಓನೋದಕ್ಕೆ ಕೇಳೋಣ ಬನ್ನಿ, ಎಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ. ಓನೋದಕ್ಕೆ ಕೇಳೋಣ, ಎಷ್ಟು ಕೊಟ್ಟರು, ಏನು ಕತೆ, ಹೆಂಗೆ ತೊಗೊಂಡ್ರಿ, ಏನು ಏನು ಸಮಾಚಾರ ಅಂತ. ಸೊ ನೋಡ್ತಾ ಇರೋದಕ್ಕೆ ಒಂಥರ ಲುಕ್ಕಲ್ಲಿದೆ ಗಾಡಿ, ಚೆನ್ನಾಗಿದೆ. ನೋಡ್ತಾ ಇದ್ದೆ ಫಸ್ಟ್ ಒಂದು ತೊಗೊಂಡು ಹೋಗ್ಬಿಟ್ಟು ಬಂದ್ಬಿಡೋಣ ಅನಿಸ್ತಾ ಇದೆ. ಬನ್ನಿ ಒಂದು ತೊಗೊಂಡು ಹೋಗ್ಬಿಟ್ಟು ಬರೋಣ. ಸೊ ಇವಾಗ ಒಂದು ತೊಗೊಂಡು ಹೋಗಿ ಶಿಸ್ತಾಗಿ ಬಂದ್ಬಿಡೋಣ. ನೋಡಿ, ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ಎಕೋ ಎಲ್ಲ ಬರುತ್ತೆ ಅಂತ. ಇಲ್ಲಿ ನೋಡಿ, ಮುಂದೆ ಕರೆಕ್ಟಾಗಿ ಒಂದು ಸ್ಪೀಡ್ಗೆ ಹೋಗಿದ ತಕ್ಷಣ ಕಾಣಿಸುತ್ತೆ. ಬಟ್ ನಾನು ಇವಾಗ ಸೈಡಲ್ಲಿ ಇದ್ದೀನಿ, ಸೊ ಗಾಡಿ ಟರ್ನ್ ಮಾಡ್ಕೊಬಿಡ್ತೀನಿ, ಅದಾದಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ಈ ಗಾಡಿನ ಓಡಿಸೋಣ. ಟ್ಯಾಂಕ್ ಎಲ್ಲ ಸ್ವಲ್ಪ ನೋಡಿರಿ, ಇಲ್ಲೇ ತೋರಿಸ್ತೀನಿ ಓಡಿಸ್ಬೇಕಾದ್ರೆ. ನನ್ನ ಅಜ್ಜಿ ಹೆಂಗಿದೆ ನೋಡಿರಿ, ಸ್ವಲ್ಪ ಒಂಥರ ಸ್ಪೋರ್ಟ್ ಲುಕ್ ಥರ ಕೊಟ್ಟಿಲ್ವ, ಚೆನ್ನಾಗಿ ಮಾಡಿದ್ದಾರೆ. ಲುಕ್ಸ್ ಎಲ್ಲ ಚೆನ್ನಾಗಿದೆ, ಕ್ಲಚ್ಚು ಫುಲ್ ಸ್ಮೂತಾಗಿದೆ. ಗಾಡಿ ಈಗ ಟಾಪ್ ಸ್ಪೀಡ್ ಟಚ್ ಮಾಡೋಣ ಅಂದರೆ ಓನರು ಬೈತಾರೆ, ಯಾಕಂದರೆ 40 ಒಳಗಡೆನೂ ಓಡಿಸ್ಬೇಕಂತೆ. ಅವನು ಹೇಳ್ಬಿಟ್ಟ, ಮಗ 40 ಮೇಲೆ ಹೋಗ್ಬೇಡ ಅಂತ. ಸೊ ಸುಮ್ಮನೆ ಯಾಕೆ ಗಾಡಿಗಳನ್ನ ಹಾಳು ಮಾಡೋದು? ಬನ್ನಿ ಆಮೇಲೆ ನಿಧಾನಕ್ಕೆ ನೋಡೋಣ ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ಅಂತ. ಹೋಗುತ್ತೆ ಗುರು, 110ವರೆಗೂ ಹೋಗುತ್ತೆ, ಆರಾಮಾಗಿ ಹೋಗುತ್ತೆ, ಏನು ತಲೆನೋವಿಲ್ಲ, ಪೀಸಾಗಿ ಹೋಗ್ಬೋದು. ಗಾಡಿ ಫುಲ್ ಸ್ಮೂತಾಗಿದೆ, ಇಂಜಿನು ಹ್ಯಾಂಡಲು ಅಷ್ಟೇ ನೋಡಿ, ಒಂಥರ ಫುಲ್ ಗ್ರಿಪ್ ಆಗಿದೆ, ಆರಾಮಾಗಿ ಸಿಟಿಲಿ ಓಡಿಸೋದಕ್ಕೆ ಒಂಥರ ಗಾಡಿ ಫುಲ್ ಕ್ರೇಜಿ ಆಗಿದೆ, ನಾಟ್ ಬ್ಯಾಡ್. ಸದ್ಯಕ್ಕೆ ತೊಗೋಬೋದು. ಬನ್ನಿ ಓನರ್ನ ಮಾತಾಡಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಸಿಗೋಣ. ಬನ್ನಿ ಓನರ್ನ ಮಾತಾಡ್ಸೋಣ. ಏನಾಯ್ತು ಹಿಂದೆದು? ಹಾಂ, ತುಂಬ ಚಿಕ್ಕ. ಆಯ್ ಅಷ್ಟೇ ಬರೋದು ಸಿಟಿ ಓಡಿಸೋದಕ್ಕೆ. ತುಂಬ ಅಗ್ಲ ಹಾಕ್ಸ್ಕೊಂಡ್ರೆ ಮೈಲೇಜ್ ಡೌನ್ ಆಗೋಗುತ್ತೆ. ಎಷ್ಟು ಕೊಡ್ತಾಯಿದೆ ಮೈಲೇಜು? 42 ಕಂಪ್ನಿಯವ್ರು ಹೇಳಿಲ್ವಾ ಎಷ್ಟು ಕೊಡ್ತಾರೆ ಅಂತ? ಇಲ್ಲ, ಈಗ ಈ ಮಾಡೆಲ್ ಬಂದ್ಬಿಟ್ಟು 16% ಜಾಸ್ತಿ ಕೊಡ್ತಾರೆ. ಇಲ್ಲ, ಅವರೇ ಕಂಪ್ನಿಯವ್ರದ್ದು ವಿಡಿಯೋ ಇದೆ, ನಾನು ನೋಡಿದ್ದೀನಿ, 16% ಜಾಸ್ತಿ ಇದೆ. ಆರಾಮಾಗಿ ಇದು ಮಾಡ್ಬೋದು, ಚೆನ್ನಾಗಿದೆ. ಎಷ್ಟು ಕೊಟ್ರಿ ಆನ್ ರೋಡ್ ಎಷ್ಟಾಯ್ತು? 1,03,000 ಕೊಡ್ಬೋದು ಆರಾಮಾಗಿ. ಓ ಕ್ರೇಜಿ. ಈ ಗಾಡಿಗಳಿಗೆಲ್ಲ ಬೆಸ್ಟು, ಚೆನ್ನಾಗಿದೆ, ಫುಲ್ ಹೋಂಡಾ ಸ್ಮೂತ್ ಇದೆ ಇಂಜಿನು. ಜಾಸ್ತಿ ಸ್ಪೀಡ್ ಓಡಿಸ್ಕೊಳಕ್ ಹೋಗ್ಬೇಡ, ಮೇಂಟೈನ್ ಆರಾಮಾಗಿ ಮಾಡ್ಬೋದು. ಪವರ್ ಇದೆ, ಈಗ ಜಾಸ್ತಿ ಮಾಡಿದ್ದೆ. BS6 ಪವರ್ ಜಾಸ್ತಿ ಮಾಡಿದ್ದೆ, ಫ್ಯೂಲ್ ಇಂಜೆಕ್ಷನ್ ಅಲ್ವಾ, ಪವರ್ ಜಾಸ್ತಿ ಮಾಡಿದ್ದಾರೆ.